ನನ್ನ ಹೆಸರು ರಾಹುಲ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಅಮ್ಮನ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ಅಮ್ಮ ಈ ಒಂದು ಪದವೇ ಅಮೃತ. ಅಮ್ಮ ಎಂದರೆ ಸಂಜೀವಿನಿ. ಅಮ್ಮ ಅಮ್ಮನ ಮಾತೆ ಜೇನಿಗಿಂತಲೂ ಸಿಹಿ. ಈ ಜಗತ್ತಿನಲ್ಲಿ ದೇವರಿಗಿಂತಲೂ ಮಿಗಿಲಾದ ಶಕ್ತಿ ಎಂದರೆ ಅದು ಅಮ್ಮ. ತಾನು ಎಲ್ಲ ಕಡೆ ಇರಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ದೇವರು ಅಮ್ಮನನ್ನು ಸೃಷ್ಟಿಸಿದ. ಇದು ಬರೀ ಮಾತಲ್ಲ, ನಿಜ ಕೂಡ. ಅಮ್ಮ ಜೊತೆಗಿದ್ದರೆ ನೂರಾನೆ ಬಲ ಇದ್ದಂತೆ. ಕಷ್ಟ ಬಂದಾಗ ಸಂತೈಸಿದವರು ಅಮ್ಮ. ಮಕ್ಕಳ ಹಾದಿಗೆ ಸದಾ ಕಾವಲಾಗಿರುವವರು ಅಮ್ಮ. ಕಣ್ಣೀರು ಇಟ್ಟಾಗ ಪ್ರೀತಿಯ ಮಳೆಗರೆದು ಕಣ್ಣೀರು ಒರೆಸುವವರು ಅಮ್ಮ. ಸಾಧನೆ ಮಾಡಿದಾಗ ಹಿರಿಯರು ಹಿಗ್ಗಿ ಖುಷಿ ಪಡುವವರು ಅಮ್ಮ. ತಾನು ಹರೆ ಹೊಟ್ಟೆಯಲ್ಲಿದ್ದರೂ ಸಹ ಮಕ್ಕಳು ಸಿದ್ದಿರಬಾರದು ಎಂದು ಕಷ್ಟಪಡುವವರು ಅಮ್ಮ. ಕೊನೆಯುಸಿರು ಇರುವ ತನಕ ಮಕ್ಕಳ ಹೇಳಿಕೆಯನ್ನೇ ಬಯಸುವವರು ಅಮ್ಮ. ಪ್ರತಿ ಕ್ಷಣವು ಕುಟುಂಬಕ್ಕಾಗಿ ತನ್ನ ಬದುಕನ್ನೇ ತೇಯುವವರು ಅಮ್ಮ. ಇವರು ರಜೆ ಸಂಬಳವೇ ಇಲ್ಲದೆ ದುಡಿಯುವ ಜೀವ. ಪ್ರತಿಫಲ ಅಪೇಕ್ಷೆ ಇಲ್ಲದೆ ರಕ್ತವನ್ನು ಬೆವರಂತೆ ಬಸೆದು ಕುಟುಂಬವನ್ನು ಕಾಪಾಡುವ ಶಕ್ತಿ ಎಂದರೆ ಅದು ಅಮ್ಮ ಮಾತ್ರ. ಅಮ್ಮನ ಬಗ್ಗೆ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು.